ಒಳ್ಳೆ ಹುಡುಗ ಖ್ಯಾತಿಯ ಪ್ರಥಮ್ ಅವರ ಪ್ರಥಮ ನಿರ್ದೇಶನದ ನಟಭಯಂಕರ ಚಿತ್ರದ ಪೋಸ್ಟರ್ ರಿಲೀಸ್ ಮಾಡಿದ್ರು. ಈ ಪೋಸ್ಟರ್ ರಿಲೀಸ್ ವೇಳೆ ಸಾಕಷ್ಟು ಸುದ್ದಿ ಮಾಡಿದರು ಪ್ರಥಮ್ ಅವರು. ಯಾಕಂದರೆ ಈ ಹಿಂದೆ ಅವರ MLA ಚಿತ್ರದ ಆಡಿಯೋ ಲಾಂಚನ್ನು ದಿ ಬಾಸ್ ದರ್ಶನ್ ಅವರ ಕೈಯಿಂದ ಮಾಡಿಸಿದರು. ಆದರೆ ಈ ವೇಳೆ ಈ ಪೋಸ್ಟರ್ ರಿಲೀಸನ್ನು ದರ್ಶನ್ಗಿನ್ನ ದೊಡ್ಡ ಸ್ಟಾರ್ಗೊಂದಿಗೆ ಮಾಡ್ತೀನಿ ಅಂತ ಕೂಡ ಹೇಳಿ ಸುದ್ದಿಯಾಗಿದ್ರು. ಹಾಗೂ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು, ದರ್ಶನ್ ಅವರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಸೊ ಈ ವೇಳೆ ನಮ್ಮ ಜೊತೆಗೆ ಒಳ್ಳೆ ಹುಡುಗ ಪ್ರಥಮ್ ಅವರಿದ್ದಾರೆ. ಸೊ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ಬನ್ನಿ. ಸೊ ಪ್ರಥಮ್ ಅವರೇ ಹೇಳಿ, ಸಾಕಷ್ಟು ಸುದ್ದಿ ಮಾಡಿದ್ರಿ ಪೋಸ್ಟರ್ ರಿಲೀಸ್ ವೇಳೆ. ಸೊ ಏನು, ಯಾಕೆ ಈ ಸುದ್ದಿ ಮಾಡಿದ್ರಿ, ಯಾರ ಕಡೆಯಿಂದ ಈ ಪೋಸ್ಟರ್ನ ರಿಲೀಸ್ ಮಾಡಿದ್ರಿ ಅಂತ? ಮೊದಲನೇದಾಗಿ ನಿನ್ನೆ ಹುತಾತ್ಮರಾದಂತಹ ಎಲ್ಲ ಯೋಧರ ಆತ್ಮಕ್ಕೆ ಶಾಂತಿ ಬಯಸೋದ್ರ ಜೊತೆಗೆ ನಾನು ಮಾತು ಶುರು ಮಾಡ್ತೀನಿ. ಫಿಲಮ್ ಬಂದು ನಟಭಯಂಕರ, ಇದು ನನ್ನ ಡೈರೆಕ್ಷನ್ ಸಿನಿಮಾ, ಈ ಬೇರೆದೆಲ್ಲ ಬರೀ ಆ್ಯಕ್ಟರ್ ನಾನು. ನೋಡಿ, ಮನುಷ್ಯ ಡೇ ಬೈ ಡೇ ಬೆಳಿಬೇಕು. ಈಗ SSLC ಆದಮೇಲೆ PU, ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ, ಹೌದಲ್ವಾ? ಸೊ ಹಂಗಿದ್ಮೇಲೆ ಜಾಬ್ ಆದಮೇಲೆ ಮದುವೆ, ಮದುವೆ ಆದಮೇಲೆ ಮಕ್ಕಳು, ಇದೊಂದು ರೂಲ್ಸ್ ಇದು. ಸೊ ಹಿಂಗಿದ್ದಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, MLAಗೆ ದರ್ಶನ್ ಸರ್ ಮಾಡಿದ್ರು, ಈಗ ಅದ್ರದ್ದು ಸಿನಿಮಾ, ನೆಕ್ಸ್ಟ್ ಸಿನಿಮಾ ಅವ್ರಿಗಿಂತಲೂ ಬಿಗ್ ಸ್ಟಾರ್ ಕರೆಸ್ಬಿಡ್ಬೇಕು, ಇದು ಚಾಲೆಂಜು. ಯಾರು ಮಾಡ್ತಾರೆ ಬಿಗ್ ಸ್ಟಾರು? ನಾನು ಹಟ್ಟಕ್ಕೆ ಬಿದ್ದೆ. ಆಮೇಲೆ ನಿಮಗೆ ದರ್ಶನ್ಗಿಂತ ಬಿಗ್ ಸ್ಟಾರ್ ಬಂದು ಲಾಂಚ್ ಮಾಡಿದ್ರು ಅಷ್ಟೇ ಗೊತ್ತು, ಅದಕ್ಕೂ ಮುಂಚೆ ಏನೇನು ಮಾತುಕತೆ ನಡೀತು ಗೊತ್ತಿಲ್ಲ. ಅದೊಂದು ಆಫ್ ದ ರೆಕಾರ್ಡ್ ಹೇಳ್ತೀನಿ. ಸೊ ದರ್ಶನ್ಗಿಂತ ಬಿಗ್ ಸ್ಟಾರ್ ಮಾಡಿಸ್ಬೇಕು ಅಂದಾಗ ನನಗೆ ವೈಯಕ್ತಿಕವಾಗಿ ಚೆನ್ನಾಗಿ ಅಂದರೆ, ಮೀನಮ್ಮ ಈಗಿಂದಲ್ಲ, ತುಂಬ ವರ್ಷಗಳಿಂದ ಗೊತ್ತು. ನಂದವ್ರದ್ದು ಒಂದು ಒಳ್ಳೆ ಬಾಂಧವ್ಯ ಇದೆ, ಅವರ ಮನೆಯವ್ರನ್ನ ಹೇಗೆ ನೋಡ್ತಾರೆ ನನ್ನನ್ನು ಅದೇ ಪ್ರೀತಿ ನೋಡಿದ್ದಾರೆ. ಬಹುಶಃ ವೀಡಿಯೋ ನೀವು ನೋಡಿದ್ರೆ ಗೊತ್ತಾಗತ್ತೆ. ಆ್ಯಂಡ್ ಎರಡನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಬಹಳ ಇಂಪಾರ್ಟೆಂಟು, ದರ್ಶನ್ ಅವರ ಮುಂದೆ ಲಾಂಚ್ ಮಾಡಿಸ್ಬೇಕು ಅನ್ನೋ ಐಡಿಯಾ ಅಂತ. ಯಾಕೆಂದರೆ ದರ್ಶನ್ಗಿಂತ ಬಿಗ್ ಸ್ಟಾರ್ ಮಗನಿಗಿಂತ ಯಾವಾಗಲೂ ಅಮ್ಮ ಆಗಿರ್ತಾರೆ. ಯಾಕೆಂದರೆ ಇವರ ಕರಿಯರ್ ಗ್ರಾಫಲ್ಲಿ ದೊಡ್ಡ ಮಟ್ಟದಲ್ಲಿ ನಿಂತ್ಕೊಳ್ಳೋಕ್ಕೆ ಅವ್ರ ಅಮ್ಮ ಮಾಡಿರೋ ಸ್ಯಾಕ್ರಿಫೈಸ್ ನನಗೆ ಗೊತ್ತು. ಸೊ ಅಷ್ಟು ಗೊತ್ತಿರಬೇಕಾರೆ, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆದರೆ ಅವ್ರು ಚಾಲೆಂಜಿಂಗ್ ಕ್ವೀನ್, ಆ ಚಾಲೆಂಜಿಂಗ್ ಕ್ವೀನ್ ಕೈಲೇ ಮಾಡಿಸ್ಬೇಕು ಅಂತ ಹಟ್ಟಕ್ಕೆ ಬಿದ್ದೆ. ಹೋಗ್ಬಿಟ್ಟು ಹಿಂಗೆ ಕೇಳ್ಕೊಂಡು, ಅಯ್ಯೋ ನನ್ನ ಕೈಲಿ ಯಾಕೋ ಮಗನೇ, ನಂಗೆ ಇವೆಲ್ಲ ಯಾಕಪ್ಪ ಅಂದರು, ನಾನು ನನ್ನ ಮಗನೇ ಮಾಡಿಲ್ಲ ಅಂದರು, ನನಗೋಸ್ಕರ ಇದು ನಿಮ್ಮ ಕೈಲೇ ಮಾಡಿಸ್ಬೇಕು ಅಂತ ಹಟ್ಟಕ್ಕೆ ಬಿದ್ದುಬಿಟ್ಟಿದ್ದಿಲ್ಲ ಅಂದರೆ, ಸರಿ ನಿನ್ನ ಡೈರೆಕ್ಷನ್ ಮಾಡ್ತಿದ್ಯಾ, ಸರಿ ಮನೆಗೆ ಬಾ ಊಟಕ್ಕೆ ಮಾಡೋಣ ಅಂತ ಹೋದೆ. ಆರ್ಲಿಕ್ಸ್ ಕೊಟ್ಟರು, ಊಟ ಮಾಡಿದೆ, ಇದೇನೋ ಮಾಡಿಸ್ದೆ. ಮಾಡಿಸಿದ್ಮೇಲೆ ಇದ್ದಿದ್ದೇನು ಅಂದರೆ, ದರ್ಶನ್ ಸರ್ಗೆ ಫೋನ್ ಮಾಡಿದೆ, ಹೇಳಿ ಮಿಸ್ಟರ್ ಪ್ರಥಮ್ ಅವ್ರು ಹಂಗೆ ಮಾತಾಡೋದು. ಸೊ ನಡೆದ ಕಾನ್ವರ್ಸೇಷನ್ ಹೇಳ್ತೀನಿ. ಆ ಬಸ್ ಒಂದು ನಿಮಿಷ ಮಾತಾಡಬೇಕು, ಫ್ರೀ ಇದ್ದೀರಲ್ವ ಅಂತ ಹೇಳಿ ಬಸ್, ಅದೇ ಇದು ನನ್ನ MLA ಆಡಿಯೋ ಲಾಂಚ್, ನಿಮ್ಮ ಅಮೃತಾಸ್ತ್ರದ ಏನು ಮಾಡಿಕೊಟ್ರಿ ಕೇಳ್ಕೊಂಡ ತಕ್ಷಣ ನನ್ನ ವಿಶೇಷ ಮನವಿಗೆ. ಈಗೇನು ಅಂದರೆ, ನನ್ನ ನೆಕ್ಸ್ಟ್ ಫಿಲ್ಮ್ಗೆ ಅದಕ್ಕಿಂತಲೂ ಬಿಗ್ ಸ್ಟಾರ್, ನಿಮಗಿಂತಲೂ ಬಿಗ್ ಸ್ಟಾರ್ ಕಲ್ಲಿ ಮಾಡಿಸ್ಬೇಕು ಬಸ್ ಅಂತ ಕೇಳಿದ್ದೀನಿ. ಒಂದು ಸೆಕೆಂಡ್ ಸೈಲೆಂಟ್ ಆಗ್ಬಿಟ್ರು. ಅಂದರೆ ನಿಮ್ಮ ಮಮ್ಮಿ ಕಲ್ಲಿ ಮಾಡಿಸ್ಬೇಕು ಅಂತ ಇದ್ದೀರಿ ಬಸ್? ಓ ಹಾಗೆ ಎಲ್ಲ ಮಾಡ್ತಿರ್ತೀರಿ ಬಸ್. ಈಗ ಅದೇನು ಅಂದರೆ, ನಿಮಗಿಂತಲೂ ಬಿಗ್ ಸ್ಟಾರ್ ಕಲ್ಲಿ ಮಾಡಿಸ್ಕೊತೀನಿ ಅಂತ ಹಾಕಬಿಡ್ತೀನಿ ಬಸ್. ನೀವಂತೂ ದಯವಿಟ್ಟು ನಿಮ್ಮ ಪ್ರೀತಿ ಅಭಿಮಾನ ಹಾರೈಕೆ ಆಶ್ವಾದ ಯಾವಾಗಲೂ ನನ್ನಲ್ಲಿ ಇರಲೇಬೇಕು. ನೀವು ಚಾಲೆಂಜಿಗೆ ಸ್ಟಾರ್ ಆದರೆ ನಾನು ಚಾಲಕ್ಕೆ ಸ್ಟಾರು, ಅದು ನಿಮ್ಗೆ ಗೊತ್ತು ಬಾಸ್ ಅಂತ ಹೇಳಿದೆ. ಓಹ್ ಬಿಡ್ರಿ, ಆಯಿತು ಪ್ರಥಮ್, ಹಾಕಬೋದಲ್ಲ ಬಸ್, ನಿಮ್ಗೇನು ಬೇಸರ ಇಲ್ಲ ತಾನೆ? ಆಯ್ತಮ್ಮ, ನೀವು ಮಾಡಮ್ಮ, ನೀವು ಯಾರು ಮಾತು ಕೇಳ್ತೀರಮ್ಮ, ನೀವು ಮಾಡಮ್ಮ ಪ್ರಥಮ್, ನೀವು ಮಾಡ್ಕೊಳ್ರಿ, ತಲೆ ಕೆಡ್ಸ್ಕೊಬಿಡಿ, ಮಾಡ್ರಮ್ಮ ಅಂದರು. ಸೊ ದರ್ಶನ್ ಅವ್ರು ಒಪ್ಪಿದ ಮೇಲೆ ಈ ಹೆಜ್ಜೆ ಇಟ್ಟಿದ್ದು. ನಿಮ್ಮ ಜೊತೆ ದರ್ಶನ್ ಅವರು ಕೂಡ ಇದ್ರು, ದರ್ಶನ್ ಅವರ ತಾಯಿಯವರು ಕೂಡ ಇದ್ರು. ಸೊ ದರ್ಶನ್ ತಾಯಿಯವ್ರ ಕಡೆಯಿಂದ ಇವಾಗ ಈ ಪೋಸ್ಟರ್ನ ರಿಲೀಸ್ ಮಾಡಾದ್ಮೇಲೆ ಯಾವ ಥರ ಬಂತು? ಫ್ಯಾನ್ಸ್ ಆಲ್ರೆಡಿ ತುಂಬ ಗರಂ ಆಗಿಬಿಟ್ಟಿದ್ರು ದರ್ಶನ್ ಅವ್ರ ಫ್ಯಾನ್ಸು. ಸೊ ಅದ್ರ ನಂತರ ಯಾವ ಥರ ಇತ್ತು ರೆಸ್ಪಾನ್ಸ್ ಅಂತ ಕೇಳಿ. ಪೋಸ್ಟ್ ರಿಲೀಸ್ ಮಾಡೋದ್ರ ಹಿಂದೆ ಇದ್ದಿದ್ದು ಚಾಲೆಂಜಿಂಗ್ ಕ್ವೀನ್, ಪೋಸ್ಟರ್ ರಿಲೀಸ್ ಮಾಡೋ ಹಿಂದೆ ಇದ್ದಿದ್ದು ಚಾಲೆಂಜಿಂಗ್ ಕ್ವೀನ್ ಅಂದರೆ ನಮ್ಮ ಮೀನಮ್ಮವರು. ಬಟ್ ಅದ್ರ ಹಿಂದೆ ನಮ್ಮ ಸಪೋರ್ಟಿವ್ ಆಗಿದ್ದಿದ್ದು ದರ್ಶನ್ ಸರ್. ದರ್ಶನ್ ಸರ್ಗೆ ಹೇಳ್ಬಿಟ್ಟು ಈ ಕೆಲಸ ಮಾಡಿದ್ದು ನಾನು. ಸೊ ಇದಾಯ್ತಾ, ಪೋಸ್ಟರ್ ರಿಲೀಸ್ ಮಾಡೋಕ್ಕೂ ಮುಂಚೆ ಏನಿಲ್ಲ, ಏಯ್ ಬಾಸ್ಗಿಂತ ದೊಡ್ಡ ಸ್ಟಾರ್ ಇಲ್ಲ ಕಣ, ಏಯ್ ನಿನ್ನ ಕೈ ತೆಗಿತೀನಿ ಕಣ, ಏಯ್ ನಿನ್ನ ತಲೆ ತೆಗಿತೀನಿ ಕಣ, ಚುಚ್ತೀನಿ ಮಗನೇ, ನೀ ಅಂಥ ಮಗ ಅದು ಮಾಡ್ತೀನಿ ಎಲ್ಲ ವಾಸು, ಏಯ್ ಮನೆ ಕಡೆಗೆ ಬರ್ತೀನಿ, ಬರ್ತ್ಡೇ ಮುಗಿಸ್ಕೊಂಡು ಮನೆ ಕಡೆಗೆ ಬರ್ತೀನಿ. ಅದಕ್ಕೆ ನಾನಂದೆ, ಈಗ ಅದಾದಮೇಲೆ ಪೋಸ್ಟ್ ರಿಲೀಸ್ ಮಾಡತ್ತಂಗೆ ಸುಮ್ಮನೆ ಆಮೇಲೆ ಮನೆ ತಗ ಬರೋರು ಅಂತ ಹೇಳಿದ್ರು ಕೇಳ್ತಿಲ್ಲ, ಏಯ್ ಕೈ ತೆಗಿತೀನಿ ಕಾಲು ತೆಗಿತೀನಿ ಎಲ್ಲರೂ ಅದೇ ನೋಡ್ತಾ ಇದ್ದೀನಿ. ಏನು 2000 ಲೈಕ್ ಅಂದರೆ 4000 ಕಾಮೆಂಟು, ಎಲ್ಲ ಪ್ರಥಮ್ ಗೊಡಿಯವರು ಕೈ ತೆಗಿಯೋರು ಕಾಲು ತೆಗಿಯೋರು, ನಾನು ತಲೆಕೆಟ್ಟೋಯ್ತು ಏನು ಗುರು ಅಂತ. ಅದೆಲ್ಲ ಆಗಷ್ಟು ಮನೆ ಕಡೆ ಬರ್ತೀನಿ, ಬಿಡ್ಬೇಡ್ರ ಯಾರು ಪ್ರಥಮ್ ಮನೆ ಬಿಡ್ಬೇಡ್ರ ಬಂದ್ರೆ ಬಂದ್ರೆ. ಏನು ಒಳ್ಳೆ ಈ ಪ್ರತಿಭಟನೆ ನಡೀತದಲ್ಲ, ಈ ರಾಜ್ಯಭವನ ಮುತ್ತಿಗೆ, ರಾಜ್ಯಪಾಲರ ಮುತ್ತಿಗೆ, ಮುಖ್ಯಮಂತ್ರಿ ನಿವಾಸ ಮುತ್ತಿಗೆ, ರಸ್ತೆ ತಡೆ, ಆ ಥರ ಏನು ಶುರಚ್ಕೊಬಿಟ್ಟವ್ರು ಎಲ್ಲರೂ ಬತ್ತೀನಿ 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 ಹೊಡಿಯೋಕೆ ಅಂತ ಹೇಳಿ ಕೇಳಿ ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸು ಬೀಟ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಭಯ ಆಗಲಿಲ್ವಾ ಈ ಥರ ಒಂದು 4 ದಿನ ಪೋಸ್ಟ್ ಮಾಡಿದ್ರಿ, 5 ಪೋಸ್ಟ್ಗಳನ್ನ ಮಾಡಿದ್ರಿ 4 ದಿನ, ಸೊ ಫ್ಯಾನಿಂದ ಏನಾದರೂ ಆಗ್ಬೋದು ಫ್ಯಾನ್ಸ್ಗಳಿಂದ ಅಂತ ಏನು ಭಯ ಆಗಲಿಲ್ವಾ ನಿಮಗೆ? ಆಲ್ರೆಡಿ ದರ್ಶನ್ ಅವ್ರ ಜೊತೆ ಮಾತಾಡ್ಕೊಂಡಿದ್ರಿ, ಬಟ್ ಫ್ಯಾನ್ಸ್ಗೆ ಈ ವಿಷಯ ಗೊತ್ತಿರಲಿಲ್ಲ. ಸೊ ಯಾವ ಥರ ಲೈಕ್ ಯಾವ ಧೈರ್ಯ ಅದು ಅಂತ? ಡಿಬಾಸ್ ಅಭಿಮಾನಿಗಳ ಮುಂದೆನೆ, ಡಿಬಾಸ್ಗಿಂತ ಬಿಗ್ ಸ್ಟಾರ್ನ ಕರೆಸಿ, ಡಿಬಾಸ್ ಅಭಿಮಾನಿಗಳ ಮುಂದೆನೆ ಪೋಸ್ಟರ್ ಲಾಂಚ್ ಮಾಡೋಕ್ಕೆ ದಂಬೇಕಲ್ಲ. ಆಮೇಲೆ ಒಂದು ಏರೋಪ್ಲೇನಿಂದ ನಾನು ಅಷ್ಟೇ ಆಗಂದೇ ಬಂದೆ, ಬೇರೆ ಸ್ಟೇಟ್ಗೆ ಹೋಗಿದ್ದೆ ಬಂದೆ, ಅವ್ನು ಫೋಟೋ ತೆಗೆದಿದ್ದೆ ಅದಾಗ್ತೆ, ಸ್ಟಾರ್ ಒಬ್ಬರು ಏಲಿಗೆ ಏರೋಪ್ಲೇನಿಗೆ ಬರ್ತಾರೆ ಅಂತ ಅಷ್ಟೇ ಹಾಕಿದ್ದೆ. ಹಂಗೆ ಹಾಕಿದ್ದೆ, ಏಯ್ ಬೇರೆ ಸ್ಟೇಟಿಂದ ಕರ್ಕೊಂಬಂದ್ರೆ ಕೈ ತೆಗಿತೀನಿ ಕಾಲು ತೆಗಿ. ಇವ್ರಿಗೆ ಹೆಂಗೆ ಗೊತ್ತಾ, ನೀವು ಜಾಕಿ ಚಾನ್ ಕರ್ಕೊಂಬನ್ನಿ, ನಮ್ಮ ಡಿಬಾಸ್ ಫ್ಯಾನ್ಸು ಡಿಬಾಸ್ಗೆನೆ, ಅವ್ರು ಅಕ್ಕ ತಿರುಗದೇ ಇಲ್ಲ ಹಂಗೆ. ಸೊ ನೀವು ಜಾಕಿ ಚಾನ್ ಕರ್ಕೊಂಬತ್ತೀನಿ ಅಂದರೆ, ಅಯ್ಯೋ ನೀ ಕರ್ಕೊಬಾಗುರು, ನಿನಗೆ ನೀನು ಬೇಕು ಅಂದರೆ ನಿಮ್ಮ ಮನೇಲಿ ಇಟ್ಕೋ,
ನಮಗೆ ನಮ್ಮ ಡಿ ಬಾಸ್ ಈ ಥರದ ಫ್ಯಾನ್ಸು ಒಂದಷ್ಟು ಚೆನ್ನಾಗಿತ್ತು, ಮಜವಾಗಿತ್ತು. ಸೊ ಅವ್ರ ತಾಯಿ ಮೀನಾ ತೂಗುದೀಪ್ ಅವ್ರ ಕಡೆಯಿಂದ ನೀವು ಪೋಸ್ಟರ್ನ ರಿಲೀಸ್ ಮಾಡಿದ್ರಿ, ಸೊ ಅವ್ರ ತಾಯಿ ಏನು ಹೇಳಿದ್ರು ಈ ಬಗ್ಗೆ ಅಂತ? ಕಂಗ್ರ್ಯಾಚುಲೇಷನ್ಸ್ ಮಗನೇ, ಭಾಳ ಖುಷಿಯಾಯಿತು, ತುಂಬ ಖುಷಿಯಾಯಿತು, ಒಂದ್ಸಲ ಮನೆಗೆ ಬಾ. ಅದು ದೊಡ್ಡವರು ದೊಡ್ಡತನದಿಂದ ಅದೇ ಹೇಳಿದ್ದು ಖುಷಿಯಾಯಿತು. ಹಂಗಂದಾಗ ಹೇಳಿದೆ ಈಗ ಪೋಸ್ಟ್ ಲಾಂಚ್ ಮಾಡಿಸ್ಬೇಕು ಅಂತ. ಅವೆಲ್ಲ ನನ್ನ ಕಲ್ಲಿ ಯಾಕೋ ಮಗನೇ, ನಂಗೆ ಇವೆಲ್ಲ ಯಾಕಪ್ಪ ಸಿನಿಮಾ ತರ, ನಾನು ನನ್ನ ಮಗಂದೇ ಮಾಡಿಲ್ಲ ಕಣೋ, ನಾವೇನು ಬೇರೆಯವರ ಅಂದೆ. ಸರಿ, ನೀನು ನನ್ನ ಮಗನೇ ಇದ್ದಂಗೆ ಬಾ ಹಂಗಂದ್ರು. ಆ್ಯಂಡ್ ಪೋಸ್ಟರೇ ಬಹುಶಃ ಹೇಳಿದ್ದಾರೆ, ಯಾವತ್ತೂ ಯಾರಿಗೂ ಹೇಳಿಲ್ಲ. ಖುಷಿಯಾಯಿತು, ದೊಡ್ಡವರು ದೊಡ್ಡತನದಿಂದ ಹೇಳಿದಂಥ ದೊಡ್ಡ ಮಾತಿಗೆ ನಾನು ಇರುವವರೆಗೂ, ನಾನಿರೋವರೆಗೂ ಚಿರಋಣಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ. ಸೊ ನಿಮ್ಮನ್ನು ನನ್ನ ಮೂರನೇ ಮಗ ಪ್ರಥಮ ಅಂತ ಕೂಡ ಹೇಳಿದ್ರು, ಸೊ ಆ ಬಗ್ಗೆ ನಿಮಗೇನು? ತಪ್ಪು ಮಾಡಿಬಿಟ್ಟೆ ನಾನು, ಒಂದು ವೈಟ್ ಪೇಪರ್ ತಗೋಗಿ ಒಂದಿಷ್ಟು ಬರ್ಸ್ಕೊಂಬಿಡ್ಬೇಕಂಗ್ರೆ ಆಸ್ತಿನ. ಮೂರನೇ ಮಗ ಇದ್ದಂಗೆ ಅಂತಂದ್ರಲ್ಲ, ಇಲ್ಲ ಅಂದರೆ ಬಾಸ್ತು ಡಿ ಬಾಸ್ತು ಒಂದು ಮೂರು ಪೇಪ್ ಮೂರು ಸಿನಿಮಾದ ಕಾಲ್ ಶೀಟ್ ಸೈನ್ ಹಾಕ್ಸ್ಕೊಂಬಿಡ್ಬೇಕಾಯ್ತು. ನಾನು ಎಡವಟ್ಟು ಮಾಡ್ಕೊಂಬಿಟ್ಟೆ, ಅವ್ರು ಮೊದಲೇ ಹೇಳ್ಬೇಕಾಯ್ತು ಫೋನಲ್ಲಿ ಮಗನೇ ಮಗನೇ ಅಂತಿದ್ರು. ನಾನು ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಇನ್ನೊಂದು ಸಲ ಅವ್ರ ಮಗನೇ ಅಂದಾಗ ಆ ಪೇಪರ್ ತಗೋಗಿ ದರ್ಶನ್ ಸರ್ದು ಮೂರು ಸಿನಿಮಾಗೆ ಸೈನ್ ಹಾಕ್ಸ್ಕೊಂಬಿಡ್ತೀನಿ, ಮಗನೇ ಮಗನೇ ಅಂದಿದ್ದರೆ ಆಸ್ತಿಲಿ ಪಾಲ್ಕೊಡಿ ಮತ್ತು ನಿಮ್ಮ ಮಗಂದು ಕಾಲ್ ಶೀಟ್ ಡೇಟ್ಸ್ ಕೊಡಿ ಅಂತ ಹೇಳ್ಬಿಟ್ಟು ತಗೊಂಬಂದ್ಬಿಡ್ತೀನಿ. ನಟ ಭಯಂಕರ ಪೋಸ್ಟರ್ ಕೂಡ ಯಾವ ಥರ ಸುದ್ದಿ ಮಾಡ್ತು ಅದೇ ಥರ ತುಂಬ ವಿಭಿನ್ನವಾಗಿದೆ. ಅದರಲ್ಲಿ ಬರೆದಿರುವಂತಹ ಟೈಟಲ್ಗಳು ಕೂಡ ನಾವು ನೋಡ್ಬೋದು. ಈ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಪ್ರೊಡ್ಯೂಸರ್ ಮನೆ ಕೂಡ ಹುಡ್ಕೊಂಡು ಬಂದು ಐ ಟಿ ರೈಡ್ ಮಾಡಬೇಕು, ಆ ರೇಂಜ್ಗೆ ಸೂಪರ್ ಹಿಟ್ ಮಾಡಬೇಕೆಂದು ಕನ್ನಡಿಗರಲ್ಲಿ ಪ್ರಾರ್ಥನೆ. ಸೊ ಈ ಥರದೆಲ್ಲ ಒಳ್ಳೊಳ್ಳೆ ಟೈಟಲ್ಗಳನ್ನ ಹಾಕಿದ್ದೀರಾ, ಸೊ ಏನು ಇದರ ವಿಶೇಷತೆ? ನೋಡಿ ಮೇಡಮ್, ಜೀವನದಲ್ಲಿ ಮನುಷ್ಯ ಎರಡು ಥರ ಬೆಳಿಬೇಕು. ಮೊದಲನೇದು ಯಾವ ಥರ ಅಂತ ಹೇಳಿದ್ರೆ, ಆತನ ವ್ಯಕ್ತಿ ಆ ವ್ಯಕ್ತಿ ಲೈಫ್ ಸ್ಟೈಲ್ನ ಬಯೋಪಿಕ್ ಸಿನಿಮಾ ಆಗಬೇಕು ಮೊದಲನೇದು. ಎರಡನೇದು ಅವ್ನ ಮನೆ ರೈಡ್ ಆಗೋಷ್ಟು ಫೈನಾನ್ಷಿಯಲ್ ಬೆಳಿಬೇಕು. ಆಗ್ಲಿಂತ ನಾನು ಹೇಳಲ್ಲ ಅಂದರೆ ಅಷ್ಟು ಬೆಳಿಬೇಕು. ಸೊ ನಂದು ಬಯೋಪಿಕ್ ಸಿನಿಮಾ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತ ಆಸಕ್ತಿನೂ ಇಲ್ಲ. ಆದರೆ ನನ್ನ ಮನೆ ರೈಡ್ ಆಗಬೇಕು ಅಂತ ಹೇಳಿಲ್ಲ, ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಎರಡು ಮನೆ ರೈಡ್ ಮಾಡಬೇಕು ಅಂದರೆ ಆ ರೇಂಜಿಗೆ ಸಿನಿಮಾ ಸೂಪರ್ ಹಿಟ್ ಮಾಡಿ ಅಂತ ಕನ್ನಡಿಗರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮ್ಮ ಸಿನಿಮಾ ನೋಡಿ, ನಮ್ಮದು ಗೆಲ್ಲಿಸಿ, ನಮ್ದಂಗೆ ಮಾಡಿ ಅಂತ ಹೇಳೋದು ಕಾಮನ್ನು. ನಾವು ಸ್ವಲ್ಪ ಭಿನ್ನ. ಎರಡನೇದು ಇನ್ನೊಂದು ವಿಶೇಷ ಹೇಳ್ತೀನಿ ನೋಡಿ, ಒಳ್ಳೆ ಚಿತ್ರ ಕೇಳೋದು ಪ್ರೇಕ್ಷಕನ ಹಕ್ಕು ಕೊಡಬೇಕಾದ ನಿರ್ದೇಶಕನ ಕರ್ತವ್ಯ. ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಇದೇ ಮಾಡಿದ್ದೀನಿ. ಇಲ್ಲಿ ಕೆಳಗೆ ನೋಡಿ, ಇಲ್ಲಿ ವಿಶೇಷ ಸೂಚನೆ, ಪೈರಸಿ ಏಡ್ಸ್ಗಿಂತ ದೊಡ್ಡ ರೋಗ ಮಾಡೋರ ಮನೆ ಹಾಳಾಗೋಗ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ತಾನು ನೋಡಿ, ಒಬ್ಬ ನಿರ್ಮಾಪಕ ನೂರು ಎಷ್ಟೆಷ್ಟು ಎಲ್ಲೆಲ್ಲೋ ಬಡ್ಡಿಗೆ ಸಾಲ ತಂದು ಎಲ್ಲೆಲ್ಲೋ ತಂದು ಸಿನಿಮಾಗೆ ಸುರಿತಾರೆ. ಮಾಡೋ ಸಿನಿಮಾ ಸಂಜೆ 8 ಗಂಟೆಗೆ ಯೂಟ್ಯೂಬಲ್ಲಿ ಬಂದ್ಬಿಡುತ್ತೆ, ಇನ್ಯಾವುದೋ ಜಾಲತಾಣದಲ್ಲಿ ಬಂದ್ಬಿಡುತ್ತೆ ಅಂದರೆ ಅವ್ರ ಶ್ರಮಕ್ಕೆ ಬಡಿ ಮಗಂದು ಬೆಲೆನೇ ಬೇಡವಾ? ಅದಕ್ಕೋಸ್ಕರ ಪೈರಸಿ ಏಡ್ಸ್ಗಿಂತ ದೊಡ್ಡ ರೋಗ, ಮಾಡೋನ ಮನೆ ಹಾಳಾಗೋಗ ಅನ್ನ ಹಾಕ್ತೆ. ಇನ್ನೊಂದು ನೋಡಿ, ವಿಶೇಷ ಮನವಿ, ಕನ್ನಡ ಬಳಸಿ, ಗೊತ್ತಿಲ್ಲದೆ ಇದ್ದವ್ರು ಕನ್ನಡ ಕಲಿಸಿ. ನಮ್ಮ ಸರೌಂಡಿಂಗೆ ಕನ್ನಡ ಗೊತ್ತಿಲ್ಲದೆ ಇರೋರು ಇರ್ತಾರೋ, ಕನ್ನಡ ಕಲಿಸಿ. ಸೊ ಅದನ್ನು ಒಂದಷ್ಟು ಒಳ್ಳೆ ಥಾಟ್ಸು ನನಗೆ ಬಂದಿರೋ ಕಾಮೆಂಟ್ಗಳು. ಫಸ್ಟ್ ಹೇಳ್ತೀನಿ, ಡಿ ಬಾಸ್ ಫನ್ಸ್ ರಿಲೀಸ್ ಮಾಡೋ ತನಕ ಎಲ್ಲ ಬೈದ್ರಲ್ವಾ? ನೆನ್ನೆಯಿಂದ ನನ್ನ ಪೇಜ್ ಓಪನ್ ಮಾಡಿ, ನಾನು ಯಾವ ಕಾಮೆಂಟು ಡಿಲೀಟ್ ಮಾಡಲ್ಲ, ಹಂಗೆಲ್ಲ ಮಾಡೋದು ಇಲ್ಲ. ಅದು ಅವ್ರ ಭಾವನೆ ಎಕ್ಸ್ಪ್ರೆಸ್ ಮಾಡಿದೆ. ನೆನ್ನೆ ಫೋನ್ ಅಣ್ಣ, ಗುರು ನಿನ್ನ ದೇವ್ರು ಗುಡುಗೆ ಕ್ಷಮಿಸ್ಬಿಡು ಗುರು, ನೀನು ಬೈದ್ಬಿಟ್ಟೆ ಗುರು, ನಂಗೆ ಕ್ಷಮಿಸ್ಬಿಡು ಗುರು, ತಪ್ಪಾಯಿತು ಗುರು ಅಂತ ಎಲ್ಲ ಕಾಮೆಂಟ್ ಹಾಕಿದ್ದಾರೆ. ನಾನು ಯಾರಿಗೂ ರಿಯಾಕ್ಟ್ ಮಾಡಿಲ್ಲ. ಒಳ್ಳೇದಾಗಲಪ್ಪ, ನಾನು ಯಾರ ಮೇಲೂ ಬೇಜಾರು ಮಾಡ್ಕೊಳ್ಳ. ಅವ್ರ ಫ್ಯಾನಿಸಮ್, ಅವ್ರ ಅಭಿಮಾನ, ಪಾಪ ಅವ್ರು ಅವರು ನೋಡಿ, ಅವ್ರು ದುಡ್ಡು ಕೊಟ್ಟು ಓಟಾಗಿ ಗೆಲ್ಸೋರ ಕೈಯಿಂದ, ಅವ್ರ ಸಿನಿಮಾ ನೋಡೋರು, ಅವ್ರು ನಮ್ಮ ಪೋಸ್ಟ್ ನೋಡ್ತಾರೆ ಅಂದಾಗ ಬೈಯೋದು ಕ್ರಿಟಿಸೈಸ್ ಮಾಡೋ ಹಕ್ಕಿರುತ್ತೆ. ಸೊ ನಾನು ಮಾಡಿದ್ದು ಒಂದು ಗಿಮಿಕ್ ಅಷ್ಟೇ. ಸೊ ಅದೊಂದಕ್ಕೆ ಅವ್ನು ಬೈದರು, ನೆಕ್ಸ್ಟ್ ಅದೇ ನಿಂಗೆ ತಪ್ಪಾಯಿತು, ನಿಂಗೆ ಕಾಲು ಬೀಳ್ತೀನಿ, ಕ್ಷಮಿಸ್ಬಿಡುಗುರು ಅಂತೆಲ್ಲ ಹೇಳಿದ್ದಾರೆ. ಅಸೋಸಿಯೇಟ್ ಕರೆದ್ಬಿಟ್ಟೆಲ್ಲ, ಬೇರೆಯವ್ರದ್ದು ಯಾವ್ದಾದ್ರು ರಿಯಾಕ್ಷನ್ಸ್ ಬ್ಯಾಲೆನ್ಸ್ ಇದೆಯಾ ನೋಡಿ ಅವ್ರದೆಲ್ಲ? ಎಲ್ಲ ಮುಗಿದೋಗಿದೆ ಸರ್. ಯಾರುವರೆ ತನಕ ಅವ್ರದ್ದಿದೆ ಅಂದರೆ, ಪ್ರತಿ ಎಂಥ ಟೇಕಾರು ಎರಡು ಟೇಕ್, ಒನ್ ಟೇಕು ಇಲ್ಲಿ ಎರಡು ಟೇಕಲ್ಲಿ ಮುಗಿಸ್ಬಿಡ್ತಾರೆ. ಎಲ್ಲ ನೋಡಿ ಕಲ್ತ್ಕೊಳ್ಳೋದು. ಇಂಥ ಹಿರಿಯ ನಟರೆಲ್ಲ ಸಿನಿಮಾದಲ್ಲಿದ್ದಾರೆ, ಶಂಕರ್ ಅಶ್ವತ್ ಇದ್ದಾರೆ. ಸೊ ಅವರೆಲ್ಲ ಸಿನಿಮಾದ ಹೆಚ್ಚು ಸಿನಿಮಾನ, ನನ್ನ ಸಿನಿಮಾನ ಶ್ರೀಮಂತಗೊಳಿಸ್ತವರು. ಆ್ಯಂಡ್ ಎರಡನೇದು ಹೇಳ್ತೀನಿ, ನಟ ಭಯಂಕರಗೂ ವಜ್ರಮುನಿಗೂ ಸಣ್ಣ ಸಂಬಂಧವೂ ಇಲ್ಲ. ನಟ ಭಯಂಕರ ಕಂಪ್ಲೀಟ್ ಒಂದು ಬೇರೆದೇ ಆದ ಸಿನಿಮಾ ಇದು, ಫನ್ ಸಿನಿಮಾ. ಅವ್ರ ಮಗನಿಗೂ ಫೋನ್ ಮಾಡಿ ಮನವಿ ಮಾಡ್ಕೊಂಡು ಪತ್ರ ತೊಗೊಂಡು ಚೇಂಬರ್ಲಿ ಅಧಿಕೃತವಾಗಿ ಸಿನಿಮಾ ತೊಗೊಂಡೇ ನಾನು ಮಾಡ್ತಾ ಇರೋದು. ಸೊ ಇದು ನನ್ನ ಒಂದು ಇಷ್ಟದ ಕಷ್ಟದ ಶ್ರದ್ಧೆ, ಇಷ್ಟಪಟ್ಟು ಕಷ್ಟಪಟ್ಟು ಶ್ರದ್ಧೆ ಇಟ್ಟು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಇವರೇ ನನಗೋಸ್ಕರ ನನ್ನ ಸ್ಪಂದಿಸ್ತಾ ಎಲ್ಲ ಮಾಧ್ಯಮದವ್ರಿಗೂ, ದರ್ಶನ್ ಸರ್ ಕುಟುಂಬಕ್ಕೆ, ಧ್ರುವ ಸರ್ಜಾವ್ರಿಗೆ, ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ, ನಾನು ಇಲ್ಲಿಂದ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ನಾನು ನಿಮಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಯಾವತ್ತೂ ಇಲ್ಲಿದ್ದೀರಾ. ಸೊ ನಾಳೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬರ್ತ್ಡೇ ಕೂಡ, ಸೊ ಯಾವ ಥರ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಏನು ವಿಶ್ ಮಾಡೋದು, ಅದೇ ಅವ್ರಿಗೇನು ವಿಶ್ ಮಾಡೋದಪ್ಪ. ಈಗ ನಾನಂತೂ ಮನೆಗೆ ಇವತ್ತು ಹೋಗ್ತೀನಿ, ಸಂಜೆ ಇವತ್ತು ಹೋಗಿ ನನ್ನ ಸ್ಟೈಲಲ್ಲಿ ವಿಶ್ ಮಾಡಿ. ನಂದೊಂದು ಇದ್ದೇ ಇರುತ್ತೆ, ನಾನು 5 ನಿಮಿಷ ಮಾತಾಡಿದ್ರೆ ಆಯ್ತು ಪ್ರಥಮ್, ಓಕೆ ಪ್ರಥಮ್, ಏನೇ ವಿಶ್ ಮಾಡಿದ್ರು ಅವ್ರು ಕೇಳಿಸ್ಕೊಳ್ಳೋದು ಎರಡೇ ಮಾತು. ಸೊ ಹುಟ್ಟೋಬದ ಹಾರ್ದಿಕ ಶುಭಾಶಯಗಳು ಚಾಲೆಂಜಿಂಗ್ ಸ್ಟಾರ್. ಸೊ ಕರ್ನಾಟಕಕ್ಕೆ ನೀವು 7 ಕೋಟಿ ಜನರ ಪ್ರತಿನಿಧಿ, ನೀವು